ಇದು ಭಾಗವತವೆನ್ನಿ ಇದು ಭಾಗವತವೆನ್ನಿ ಇದು ಭಾಗವತವು ಎನ್ನಿ ಇದು ಕೃಷ್ಣ ಕಥೆ ಇದು ಕೃಷ್ಣ ಕಥೆ ಇದು ಕೃಷ್ಣ ಕಥೆಯು ಎನ್ನಿ ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಈ ಭಕ್ತಿ ಭಾಗವತ ಕಾರ್ಯಕ್ರಮಕ್ಕೆ ಹೃದಯ ತುಂಬಿರತಕ್ಕಂಥ ಆತ್ಮೀಯ ಸ್ವಾಗತ ಭಕ್ತ ಅಂಬರೀಷನ ವೃತ್ತಾಂತ ಅದ್ಭುತವಾಗಿರತಕ್ಕಂಥ ಜೀವನ ಸಂದೇಶವನ್ನು ಇದೆ ಎಂಥ ಜ್ಞಾನಿಗಳಾಗಿರಲಿ ಪಂಡಿತರಾಗಿರಲಿ ಧೀಮಂತರಾಗಿರಲಿ ಶ್ರೀಮಂತರಾಗಿರಲಿ ಪ್ರತಿಷ್ಠಿತರಾಗಿರಲಿ ಸದಾ ದೇವರ ಸ್ಮರಣೆ ಮಾಡ್ತಿದ್ದಾಗ ಮಾತ್ರ ಇವಕ್ಕೆಲ್ಲ ಹೊಳಪು ಬೆಳಕು ಅರ್ಥ ಸಾರ್ಥಕತೆ ಬದುಕಿದರೆ ಸ್ ಪರಮಾತ್ಮನ ಸ್ಮರಣೆಯ ಸ್ನಾನದಲ್ಲಿ ಬದುಕಬೇಕು ಬದುಕಿದರೆ ಶಾಂತವಾಗಿ ಬದುಕಬೇಕು ಪವಿತ್ರವಾಗಿ ಬದುಕಬೇಕು ಧನ್ಯತೆ ದೇವರನ್ನು ಸ್ಮರಣೆ ಮಾಡ್ತಾ ಬದುಕನ್ನು ಧನ್ಯ ಧನ್ಯ ಮಾಡಿಕೊಂಡು ಪುನೀತರಾಗಿ ಬದುಕಬೇಕು ಹೀಗೆ ಭಕ್ತಿಯ ಶಕ್ತಿ ಏನು ಅನ್ನೋದನ್ನು ಸ್ಪಷ್ಟವಾಗಿ ದಿಟ್ಟವಾಗಿ ದಟ್ಟವಾಗಿ ನಿರೂಪಣೆ ಮಾಡ್ತಾ ಇರತಕ್ಕಂಥ ಕಥೆ ಅಂಬರೀಷನ ಕಥೆ ದೂರ್ವಾಸರಂಥ ಮಹಾತ್ಮರು ಅವರು ಕೋಪಗೊಂಡು ಅವರು ನನ್ನನ್ನು ಬಿಟ್ಟು ನೀನೇನೋ ಮೊದಲು ತೀರ್ಥ ತಗೊಂಡಿದ್ದರಲ್ಲ ಜಗನ್ನಾಥದಾಸರು ಹೇಳ್ತಿದ್ದಾರೆ ಹರಿದಾಸರ ಶ್ರೇಷ್ಠರಾಗಿರತಕ್ಕಂಥ ಹರಿಕಥಾಮೃತ ಸಾರ ವಕ್ತಾರರಾಗಿರತಕ್ಕಂಥ ಜಗನ್ನಾಥದಾಸರು ಹೇಳ್ತಿದ್ದಾರೆ ನಾನು ನನ್ನದು ಎಂಬ ನಾನು ನನ್ನದು ಎಂದು ಏನು ಮಾಡುವ ಕರ್ಮಗಳ ಶ್ರೀನಿವಾಸನು ಎಂದೆಂದೂ ಸ್ವೀಕರಿಸ ದಾನವರು ಸೆಳೆದುವರಲ್ಲದೆ ನಾನು ಅನ್ನತಕ್ಕಂಥ ನನ್ನದು ಅನ್ನತಕ್ಕಂಥ ಅಹಂಕಾರ ಮಮಕಾರ್ಯಗಳಿಂದ ಏನು ಕೆಲಸ ಮಾಡಿದರೂ ಕೂಡ ಪರಮಾತ್ಮ ಸ್ವೀಕಾರ ಮಾಡಲ್ಲ ಬೇಕಾದ್ದು ಸೇವೆ ಮಾಡಿ ಪರಮಾತ್ಮ ಸ್ವೀಕಾರ ಮಾಡಲ್ಲ ದಾನವರು ಅದನ್ನು ಅನ್ನತಕ್ಕಂಥದ್ದು ಹೇಳ್ತಿದಾರೆ ಆದ್ದರಿಂದ ಭಕ್ತಿ ಅನ್ನತಕ್ಕಂಥದ್ದೇ ಜೀವನದಲ್ಲಿ ಅದ್ಭುತವಾದ ಶಕ್ತಿ ಇದರ ಸಂದೇಶವೇ ಆ ಅಂಬರೀಷ ರಾಜನ ವೃತ್ತ ಅಂತ ಈಗ ಭಾಗವತ ಮುಂದೆ ಯುವನಾಶ್ವ ಅನ್ನತಕ್ಕಂಥ ಒಬ್ಬ ರಾಜನ ಕಥೆಯನ್ನು ಹೇಳ್ತಾ ಇದೆ ಯುವನಾಶ್ವ ಅನ್ನತಕ್ಕಂಥ ರಾಜ ಅನೇಕ ಪತ್ನಿಯರು ಅತ್ಯುತ್ತಮವಾಗಿರತಕ್ಕಂತಹ ಒಳ್ಳೆಯ ಧರ್ಮಿಷ್ಠನಾಗಿ ರಾಜ್ಯಭಾರವನ್ನು ಮಾಡ್ತಾಯಿದ್ದ ಬೇಕಾದ ವೈಭವ ಆಯಿತು ವಿಜೃಂಭಣೆಯಾಯಿತು ಭೋಗವಾಕ್ಯಗಳಿತ್ತು ಆದರೆ ಒಂದು ದೊಡ್ಡ ಕೊರತೆ ಒಂದು ದೊಡ್ಡ ಕೊರಗು ಸಂತಾನವಿಲ್ಲ ಕಡೆಗೆ ಅದರಿಂದ ವಿಚಿತ್ರವಾದ ಬೇಸರ ಆಯಿತು ಏನು ಪ್ರಯತ್ನ ಪಟ್ಟರು ಆಗಲಿಲ್ಲ ಕಡೆಗೆ ಬವಣೆಯಿಂದ ಬೇಸರದಿಂದ ಜಿಗುಪ್ಸೆಯಿಂದ ಪತ್ನಿಯರ ಜೊತೆಯಲ್ಲಿ ಕಾಡಿಗೆ ನಡೆದ ಕಾಡಿನಲ್ಲಿ ಋಷಿಮುನಿಗಳು ನೋಡಿದ್ರು ಏನು ಸಾತ್ವಿಕ ಜೀವ ಎಂಥ ಒಳ್ಳೆಯ ವ್ಯಕ್ತಿ ಆದರೆ ಬೇಸರ ಪಟ್ಗಳನ್ನು ಜಿಗುಪ್ಸೆಯಿಂದ ಕಾಡಿಗೆ ಬಂದುಬಿಟ್ಟಿದ್ದಾನಲ್ಲ ಇವನಿಗೆ ನಾವು ಸಹಕಾರ ಮಾಡಬೇಕು ಸಹಾಯ ಮಾಡಬೇಕು ಅನ್ನಿಸ್ತು ಆಗ ಋಷಿ ಮುನಿಗಳು ಈ ರಾಜನನ್ನು ಯುವನಾಶ್ವನನ್ನು ಕರೆದು ಹೇಳಿದರು ಅಪ್ಪ ನಿನಗೆ ಸಂತಾನ ಇಲ್ಲ ಅನ್ನತಕ್ಕಂಥದ್ದು ಒಂದೇ ದೊಡ್ಡ ಕೊರಗಾದರೆ ಜೀವನದಲ್ಲೇ ನಾವು ನಿನ್ನ ಕೈನಲ್ಲಿ ಒಂದು ಯಾಗ ಮಾಡಿಸ್ತೀವಿ ಬಾ ಆಗ ಕಾಡಿನಲ್ಲಿರತಕ್ಕಂಥ ಋಷಿಮುನಿಗಳೆಲ್ಲ ಆ ಒಂದು ಯಜ್ಞಶಾಲೆ ನಿರ್ಮಾಣ ಮಾಡಿ ಅಲ್ಲಿ ಆ ರಾಜನಿಂದ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿಸಿದರು ಯಜ್ಞ ನಡೀತಾ ಇದೆ ಯಜ್ಞಶಾಲೆಯಲ್ಲಿ ಪ್ರತಿನಿತ್ಯ ಯಜ್ಞ ನಡೀತಾ ಇದೆ ಆ ಹೊತ್ತಿನ ದಿನ ಯಜ್ಞದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಪೂರ್ಣಾಹುತಿಯನ್ನು ಕೊಟ್ಟು ಮಂತ್ರಭೂತವಾಗಿರತಕ್ಕಂಥ ಜಲವನ್ನು ಸಿದ್ಧ ಮಾಡಿ ಮರುದಿನ ದಿನ ಅದನ್ನು ರಾಜನ ಪತ್ನಿ ರಾಣಿಗೆ ಆ ಜ ಜಲವನ್ನು ಕೊಟ್ಟು ಆದ್ದರಿಂದ ಅವಳು ಗರ್ಭಧಾರಣೆ ಮಾಡಬೇಕು ಅನ್ನತಕ್ಕಂಥ ಎಲ್ಲ ಸಿದ್ಧತೆಯನ್ನು ಋಷಿಮುನಿಗಳು ಮಾಡಿಕೊಂಡ್ರು ಆವತ್ತಿನ ಆವತ್ತಿನ ರಾತ್ರಿ ಬಹಳ ಹೊತ್ತಿನವರೆಗೂ ಎಲ್ಲ ಕಲಾಪಗಳು ನಡೆದಿದೆ ಮಲಗಿದರೆ ಎಲ್ಲರಿಗೂ ಒಳ್ಳೆ ಘನ ನಿದ್ದೆ ಬಂದಿದೆ ರಾಜನಿಗೆ ಬೆಳಗಿನ ಜಾಮದಿಂದ ರಾತ್ರಿಯವರೆಗೂ ನಿರಂತರವಾಗಿ ಅಲ್ಲೆಲ್ಲ ಆ ಯಜ್ಞಕುಂಡದಲ್ಲಿ ಹೋಮಶಾಲೆಯಲ್ಲಿ ಇದ್ದದರಿಂದ ತುಂಬ ಆಯಾಸ ಬಾಯಾರಿಕೆ ಆಯಿತು ಮಧ್ಯರಾತ್ರಿ ತೃಷೆ ದಾಹ ಎದ್ದ ನೀರು ಬೇಕು ನೀರು ಬೇಕು ಅನ್ನಿಸ್ತು ಯಾರನ್ನು ಕೇಳೋದು ಎಲ್ಲ ಗಾಢ ನಿದ್ದೆಯಲ್ಲಿದ್ದಾರೆ ಮಬ್ಬುಗತ್ತಲು ಅರ್ಧ ಕತ್ತಲು ಸರಿಯಾಗಿ ಕಾಣ್ತಾ ಇಲ್ಲ ಬಂದ ಶಾಲೆ ಒಳಗೆ ನೀರನ್ನು ಹುಡುಕೊಂಡು ಬಂದ ಶಾಲೆಯ ಮೂಲೆಯಲ್ಲಿ ಒಂದು ತಂಬಿಗೆ ತುಂಬ ನೀರು ಇಟ್ಟಿದ್ದು ಕಾಣಿಸ್ತು ಆ ತಂಬಿಗೆಯಲ್ಲಿರತಕ್ಕಂಥ ನೀರು ಎಷ್ಟು ಬಾಯಾರಿಕೆ ಆಗಿತ್ತು ಅಂದರೆ ತಗೊಂಡ ಘಟಗಟ್ಟ ಪೂರ್ತಿ ಇಡೀ ತಂಬಿಗೆಯ ನೀರನ್ನು ಖಾಲಿ ಮಾಡ್ದ ಈಗ ಮನಸ್ಸಿಗೆ ಸಮಾಧಾನ ಆಯಿತು ಬಂದು ಮಲ್ಕೊಂಡ ಬೆಳಿಗ್ಗೆ ಋಷಿ ಮುನಿಗಳೆದ್ರು ನಿತ್ಯ ಪ್ರಾದರ ವಿಧಿಗಳನ್ನು ಮುಗಿಸಿದರು ನದಿಯಲ್ಲಿ ಸ್ನಾನ ಮಾಡಿದರು ಬಂದರು ಯಜ್ಞಶಾಲೆಗೆ ಬಂದರು ಬಂದು ನೋಡ್ತಾರೆ ಹಿಂದಿನ ದಿನ ಕಲಶದಲ್ಲಿ ತುಂಬಿಟ್ಟಿದ್ದಂಥ ಮಂತ್ರಪೂತವಾಗಿರತಕ್ಕಂಥ ಜಲ ಖಾಲಿಯಾಗಿದೆ ಕಾಣ್ತಾನೆ ಇಲ್ಲ ಅವಕ್ಕಾದರೂ ಆಶ್ಚರ್ಯದಿಂದ ರಾಜನತ್ರ ಓಡಿ ಓಡಿ ಬಂದರು ಯಜ್ಞಿಕರು ಋತ್ವಿಕರುಗಳೆಲ್ಲ ರಾಜನ್ ಏನು ಏನು ಯಾಕೆ ಗಾಬರಿ ರಾಜನ್ ಇಷ್ಟು ಪುತ್ರಕಾಮೇಷ್ಠಿ ಯಾಗ ಮಾಡಿ ನಾವು ನಿನ್ನ ಪತ್ನಿಗೆ ಕೊಡಬೇಕು ಅಂತ ಅದೇ ಉದ್ದೇಶದಿಂದ ಆ ಮಂತ್ರಪೂತವಾಗಿರತಕ್ಕಂಥ ಜಲವನ್ನು ಕಲಶದ ತಂಬಿಗೆಯಲ್ಲಿ ಏನು ತುಂಬಿಟ್ಟಿದ್ವಿ ಅದು ಖಾಲಿಯಾಗಿದೆ ಯಾರೋ ಕೊಡ್ಬಿಟ್ಟಿದ್ದಾರೆ ತತ್ಕ್ಷಣ ಅದು ಯಾರು ಕೊಡ್ತಿದ್ದಾರೆ ಅನ್ನೋದನ್ನು ವಿಚಾರಣೆ ಮಾಡು ರಾಜನಿಗೆ ಆಶ್ಚರ್ಯ ಅರ್ಥ ಆಗ್ತಾ ಇದೆ ಹೊಸದಾಗಿ ವಿಚಾರಣೆ ಮಾಡೋದಕ್ಕಾದರೂ ಏನಿದೆ ಬಾಯಿ ಬಿಟ್ಟ ಋಷಿ ಮುನಿಗಳಿಗೆ ಹೇಳ್ಕೊಂಡ ನಿನ್ನೆ ರಾತ್ರಿ ತುಂಬ ದಣದಿದ್ದೆ ಆಯಾಸ ಆಯಿತು ಬಾಯಾರಿಕೆ ಆಯಿತು ದಾಹ ದಾಹ ನೀರು ಹುಡ್ಕೊಂಡು ಹೊರಟೆ ಮಬ್ಬುಗತ್ಲು ಎಲ್ಲಿ ಏನೂ ಸರಿಯಾಗಿ ಕಾಣಲಿಲ್ಲ ಒಳಗಡೆ ಬಂದೆ ಈಗಿನ ಶಾಲೆಯ ಒಳಗಡೆ ತಂಬಿಗೆ ಒಳಗೆ ನೀರಿತ್ತು ಘಟ ಘಟ ನಾನೇ ಪೂರ್ತಿ ಕುಡಿದು ಬಿಟ್ಟೆ ಆಗ ಋಷಿ ಮುನಿಗಳು ಹೇಳ್ತಾರೆ ನೀನು ಸಂತಾನ ಆಗಲಿಲ್ಲ ಅಂತನ್ಬಿಟ್ಟು ಊರು ಬಿಟ್ಟು ರಾಜ್ಯ ಬಿಟ್ಟು ಕಾಡಿಗೆ ಬಂದು ಕಾಡಿನಲ್ಲಿ ನಾವು ನಿನಗೆ ಸಂತಾನ ಕೊಡಿಸ್ಬೇಕು ಅಂತನ್ಬಿಟ್ಟು ಕಾಮೇಷ್ಠಿ ಮಾಡಿಸಿ ಯಶಸ್ವಿಯಾಗಿ ಮಾಡಿಸಿದ್ವಿ ಫಲ ಕೊಡತಕ್ಕಂತಹ ಮಂತ್ರಭೂತವಾಗಿರತಕ್ಕಂಥ ನೀರನ್ನು ಇಟ್ಟಿದ್ವಿ ನಿನ್ನ ಪತ್ನಿ ಕೊಡಬೇಕು ಅಂತ ನೀನು ಕುಡಿದುಬಿಟ್ಟು ಆ ನೀರನ್ನು ನಾವೆಷ್ಟು ಪ್ರಯತ್ನ ಹರಿ ಸಂಕಲ್ಪ ನೋಡಿ ಹೇಗಿದೆ ಹರಿಚಿತ್ತ ಸತ್ಯ ನರ ಚಿತ್ತಕ್ಕೆ ಬಂದದ್ದೂ ಲವಲೇಶ ನಡೆಯದು ಹರಿಚಿತ್ತ ಸತ್ಯ ಹರಿಚಿತ್ತದ ಮುಂದೆ ನಮ್ಮದು ಏನು ಇಲ್ಲಪ್ಪ ಆಯಿತು ಏನಾಗುತ್ತೋ ಅದಾಗಲಿ ರಾಜನಿಗೆ ವಿಫಲಾದ ವಿಚಿತ್ರ ಅನ್ನಿಸ್ತು ವಿಲಕ್ಷಣ ಅನ್ನಿಸ್ತು ಅರ್ಥ ಆಗ್ತಿಲ್ಲಲ್ಲ ಕಾಲ ಕಳಿತು ಆದರೆ ಮಂತ್ರ ಫಲಿಸ್ತು ಕಾಲ ಕಳಿತು ಮಂತ್ರ ಫಲಿಸ್ತು ಎಲ್ಲ ನೋಡ್ತಿದ್ದಾರೆ ಇದ್ದಕ್ಕಿದ್ದ ಗಂಡು ಸಾಗಿರತಕ್ಕಂಥ ರಾಜ ಗರ್ಭಧಾರಣೆ ಮಾಡಿದ ವಿಚಿತ್ರವಾದ ಆಶ್ಚರ್ಯ ಇವನ ಆಶ್ವ ರಾಜನಿಗೆ ಗರ್ಭ ಗರ್ಭದ ಒಳಗೆ ಮಗು ಬೆಳೆಯೋದಕ್ಕೆ ಪ್ರಾರಂಭ ಆಯಿತು ತಾಯಿಯ ಗರ್ಭದಲ್ಲಿ ಬೆಳಿಬೇಕಾಗಿರತಕ್ಕಂಥ ಮಗು ಈಗ ತಂದೆಯ ಉದರದೊಳಗೆ ನಿಧಾನವಾಗಿ ಬೆಳೆಯೋಕ್ಕೆ ಪ್ರಾರಂಭ ಆಯಿತು ಒಂಬತ್ತು ತಿಂಗಳು ಆಯಿತು ತುಂಬು ಗರ್ಭಿಣಿಯಾಗಿದ್ದಾನೆ ಗಂಡು ಸಾಗಿರತಕ್ಕಂಥ ರಾಜ ಒಂಬತ್ತು ತಿಂಗಳ ಆದ ನಂತರದಲ್ಲಿ ಹೊಟ್ಟೆಯನ್ನು ಸೀಳುಕೊಂಡು ಕಿಬ್ಬೊಟ್ಟೆಯನ್ನು ಸೀಳುಕೊಂಡು ಮಗು ಈಚೆಗೆ ಬಂತು ಮಗು ಈಚೆಗೆ ಬಂತು ಎಲ್ರಿಗೂ ಆಶ್ಚರ್ಯ ಆದರೆ ರಾಜನಿಗೆ ಏನೂ ತೊಂದರೆ ಆಗಲಿಲ್ಲ ಮಗು ಹುಟ್ಟಿತು ಹುಟ್ಟಿದ ಮಗು ಅಳದಿಕ್ಕೆ ಪ್ರಾರಂಭ ಮಾಡ್ತು ಎಲ್ರಿಗೂ ಸಂತೋಷ ಆಗ್ತಿದೆ ಆದರೆ ದೊಡ್ಡ ಪ್ರಶ್ನೆ ಬರ್ತಾ ಇದೆ ಹುಟ್ಟಿದ ಮಗುವಿಗೆ ಹಾಲು ಬೇಕಲ್ಲ ಯಾರು ಸ್ತನ್ಯಪಾನ ಮಾಡಿಸ್ತಾರೆ ಯಾರು ಮಗುವಿಗೆ ಹಾಲು ಕುಡಿಸ್ತಾರೆ ಅನ್ನತಕ್ಕಂತಹ ಪ್ರಶ್ನೆ ಮಾಡ್ತಿದ್ದಾಗ ನಾನು ಕುಡಿಸ್ತೀನಿ ನಾನು ಕುಡಿಸ್ತೀನಿ ಅಂತ ಬಂದ ಮಾಂಧಾತ ಮಾಂಧಾತ ಅಂತ ಬಂದ ನೋಡಿದ್ರು ಯಾರು ಅಂದ್ಬಿಟ್ಟು ಸಾಕ್ಷಾತ್ ದೇವೇಂದ್ರ ಬಂದಿದ್ದಾನೆ ಸಾಕ್ಷಾತ್ ದೇವೇಂದ್ರ ಬಂದಿದ್ದಾನೆ ನಾನು ಹಲ ಕುಡಿಸ್ತೀನಿ ಅಂದ ಮಗು ಹತ್ರ ಬಂದ ಮಗುವೇ ನನ್ನ ಹೆಬ್ಬೆರಳನ್ನು ಚೀಪು ನೀನು ನನ್ನ ಹೆಬ್ಬೆರಳಲ್ಲಿ ದೇವಲೋಕದ ಅಮೃತವನ್ನು ತುಂಬಿಕೊಂಡು ಬಂದಿದ್ದೀನಿ ಅಮೃತ ರಸ ಇದರಲ್ಲಿದೆ ನೀನು ಬಾಯಿನಲ್ಲಿಟ್ಟುಕೊಂಡು ಇದನ್ನು ಚೀಪ್ತಾಯಿರು ಇದು ನಿನಗೆ ಹಾಲು ಬರೀ ಹಾಲಲ್ಲ ಅಮೃತ ಆಗುತ್ತೆ ನಿನಗೆ ಎಲ್ರಿಗೂ ಸಂತೋಷ ಆಯಿತು ರಾಜನಂತೂ ವಿಚಿತ್ರ ಸಂತೋಷದಲ್ಲಿದ್ದಾನೆ ಯಾರು ಮಗುಗೆ ಹಾಲು ಕೊಡ್ತಾರೆ ಯಾರು ಮಗುಗೆ ಹಾಲು ಕೊಡ್ತಾರೆ ಗಂಡು ಮಗುವಿನ ಮಗು ಗಂಡು ಗಂಡಸಿನ ಮಗು ಆಗಿದೆಯಲ್ಲ ಯಾರು ಹಾಲು ಕೊಡ್ತಾರೆ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾಗ ಮಾನ್ ಧಾತ ಮಾನ್ ಧಾತ ನಾನು ಹಾಲು ಕೊಡ್ತೀನಿ ನಾನು ಹಾಲು ಕೊಡ್ತೀನಿ ಅಂತ ದೇವೇಂದ್ರನೇ ಬಂದು ಹಾಲು ಕೊಡಿಸಿ ಮಗುವನ್ನು ಹರೈಕೆ ಹರೈಕೆ ಮಾಡಿದನಲ್ಲ ಆ ಮಗುವೆ ಮುಂದೆ ಮಾನ್ಧಾತ ಅನ್ನತಕ್ಕಂಥ ಹೆಸರಿನಿಂದ ಪ್ರಖ್ಯಾತ ಆಯಿತು ಮಾನ್ ಧಾತ ಬೆಳೆದ ಯುವರಾಜನಾದ ಮಹಾರಾಜನಾದ ವಿಕ್ರಮಿಯಾದ ಸಕ್ರಮವಾಗಿ ವಿಕ್ರಮಗಳನ್ನು ಮಾಡಿದ ಮಹಾಪರಾಕ್ರಮವನ್ನು ಮಾಡಿದ ಪರಾಕ್ರಮಿಯನ್ನು ಕೊಂಡ ರಾವಣನಂತಹ ಅನೇಕ ರಾಕ್ಷಸರನ್ನು ಸದೆಬಡ್ದ ಇಷ್ಟು ಅದ್ಭುತವಾಗಿರತಕ್ಕಂಥ ಸಾಧನೆಗಳ ಸರದಾರನಾಗಿರತಕ್ಕಂಥ ಮಾಂಧಾತ ರಾಜನ ಅದ್ಭುತವಾಗಿರತಕ್ಕಂಥ ವಿಕ್ರಮ ಪರಾಕ್ರಮದ ಅದ್ಭುತ ನವಮನ್ವಂತರದ ಶಕೆಗಳನ್ನು ಕಂಡ ಆ ದೇವೇಂದ್ರ ಅವನನ್ನು ಕರೆದು ಅವನಿಗೆ ಸ್ತ್ರಸದಸ್ಯು ಅನ್ನತಕ್ಕಂಥ ವಿಶೇಷ ಪ್ರಶಸ್ತಿಯನ್ನು ಕೊಟ್ಟ ಇಂಥ ಮಾಂಧಾತ ರಾಜ ಶಿಶುಬಿಂದುವಿನ ಮಗಳಾಗಿರತಕ್ಕಂಥ ಬಿಂದುಮತಿಯನ್ನು ವಿವಾಹವಾದ ಮಾಂಧಾತ ರಾಜನ ಆ ವಿವಾಹ ಎಷ್ಟು ವೈಭವದಲ್ಲಿ ಆಯಿತು ಬಿಂದುಮತಿ ಮಾಂಧಾತ ರಾಜ ಸಂತೋಷ ಸುಖ ಆನಂದದಲ್ಲಿ ವಿಹಾರ ಮಾಡಿದರು ಮುಂದೆ ಅವರಿಗೆ ಮೂರು ಜನ ಗಂಡು ಮಕ್ಕಳಾದರು ಐವತ್ತು ಜನ ಹೆಣ್ಣು ಮಕ್ಕಳಾದರು ಮಾಂಧಾತ ರಾಜ ಸದಾ ಪರಮಾತ್ಮನಲ್ಲಿ ಚಿಂತನ ಸದಾ ದೈವಭಕ್ತಿ ದೇವರ ಕೃಪೆಗೆ ದೇವರ ದಯ ಹೊಂದಿರಲಿ ಮಿಕ್ಕಿದ್ದೆಲ್ಲ ನನಗೆ ಒದಗುತ್ತೆ ಅನ್ನತಕ್ಕಂತಹ ಭರವಸೆಯನ್ನು ವಿಶ್ವಾಸವನ್ನು ಇಟ್ಟುಕೊಂಡಿದ್ದಂಥವನು ಮಾಂಧಾತರಾಜ ದೇವರ ದಯೆ ದೇವರ ಅನುಗ್ರಹ ಇದಕ್ಕಾಗಿ ನಿತ್ಯ ಹಂಬಲಿಸ್ತಾ ಇದ್ದಂಥವನು ದಯವಿರಲಿ ದಯವಿರಲಿ ದಮೋದರ ದಯವಿರಲಿ ದಯವಿರಲಿ ದಮೋದರ ನಯವಾಗಿ ಬಿಡದೆಂದು ಸಾಕುವ ಶ್ರೀ ಕೃಷ್ಣ ದಯವಿರಲಿ ದಯವಿರಲಿ ದಮೋದರ ಹೋಗುವ ಹಾದಿಯಲಿ ಹೋದ ಹಾಗೆಲ್ಲ ಸಾಗುವವನಲ್ಲ ನಿನ್ನ ಸ್ಮರಣೆಯ ಬಿಟ್ಟು ತೂಗಿ ತೂಗಿ ತೊಟ್ಟಿಲು ಸ್ಥಳದಲ್ಲಿ ನಿಲ್ಲುವಂತೆ ಹ್ಯಾಂಗೆ ನಡೆಸುವೆ ಹಾಂಗೆ ನಡೆಕೊಂಬೆ ಸ್ವಾಮಿ ದಯವಿರಲಿ ದಯವಿರಲಿ ದಮೋದರ ಸಾಧನಕ್ಕೆ ಅಭಿವ್ಯಕ್ತ ವಿಶೇಷ ನಿನ್ನ ಪಾದಕಮಲವನಂಬಿ ಕಮಲವನಂಬಿ ಸುಖಿಸುತ್ತಿರುವೆ ಶೋಧಿಸಿ ಸದನ ಬದಿಗ ನೀನಾಗಿದ್ದು ಬಾದರಾಯಣ ಸ್ವಾಮಿ ಭಯದೂರ ಮಾಡೆಯ ದಯವಿರಲಿ ದಯವಿರಲಿ ದಮೋದರ ನೋಡಿದೆನೆ ನಾನಿನ್ನ ನೋಡದ್ದು ಎಂದೆಂದು ಪಾಡಿದೆನೆ ಆರಾರು ಪಾಡದ್ದುಂದು ಮಾಡಿದೆನೆ ಅರ್ಚನೆಯ ಮೀಸಲಾದದ್ದೊಂದು ಮೂಢಮತಿಯಲಿ ನಿಂದೆ, ಕೈ ನಿನ ಮುಂದೆ ದಯವಿರಲಿ ದಯವಿರಲಿ ದಮೋದರ ಭಿನ್ನ ಪವ ಕೇಳ ಸ್ವಾಮಿ ನನ್ನ ನೋಬ್ಬನೇ ಅಲ್ಲ ನಿನ್ನ ನಂಬಿ ನಡೆವ ಸುಜನರನು ಇನ್ನಿವರಿಗೆ ಬಾಹು ದುಷ್ಕರ್ಮಗಳ ತ್ಯಜಿಸಿ ಚೆನ್ನಾಗಿ ಪಾಲಿಸಿ ಮುಗುತಿ ಕೊಡು ಸ್ವಾಮಿ ದಯವಿರಲಿ ದಯವಿರಲಿ ದಮೋದರ ದಮೋದರೇ ಆವುದು ಅಲ್ಲೇ ಎಲ್ಲೆಲ್ಲಿ ಹೋದರು ಕ್ಷಣ ಬಿಡದೆ ನಿನ್ನ ನೋಡು ಜ್ಞಾನ ಕೊಡು ಸ್ವಾಮಿ ಸ್ವಾಮೀನಗೆ ಆವುದುವಲ್ಲೆ ಎಲ್ಲೆಲ್ಲಿ ಹೋದರೂ ಕ್ಷಣ ಬಿಡದೆ ನಿನ ಸ್ಮರಣೆ ಜ್ಞಾನ ಕೊಡು ಸ್ವಾಮಿ ಚಿಲುಮಯ ಮೂರುತಿ ಗೋಪಾಲ ವಿಠಲ घनकरुणीय माध्व मुनिमं दिरावास घनकरुणीय माध्व मुनिमं दिरावास दय विरलि दमोदरा दय विरलि दमोदरा ಪರಮಾತ್ಮನ ದಯಕ್ಕಾಗಿ ಹಂಬಲಿಸಿ ಕಾತರಿಸ್ತಾ ಇದ್ದಂತಹ ಮಾಂಧಾತ ರಾಜನ ರಾಜ್ಯದಲ್ಲಿ ಋಷಿ ಮುನಿಗಳೆಲ್ಲ ತಪಸ್ವಿಗಳೆಲ್ಲ ಒಳ್ಳೆಯ ಶಾಂತಿಯಿಂದ ಸಮೃದ್ಧಿಯಿಂದ ಪವಿತ್ರರಾಗಿ ಪರಮಾತ್ಮನ ಸ್ಮರಣೆಯಲ್ಲಿ ಧ್ಯಾನದಲ್ಲಿ ಜ್ಞಾನದಿಂದ ಕಾಲ ಇದ್ದರು ಇಂತಹ ಮಾಂಧಾತ ರಾಜನ ರಾಜ್ಯದಲ್ಲಿ ಒಬ್ಬ ತಪಸ್ವಿ ಆ ತಪಸ್ವಿಯ ಹೆಸರು ಸೌಭರಿ ಸೌಭರಿ ಅಂತ ಸೌಭರಿ ಮಹರ್ಷಿ ಯಮುನಾ ನದಿಯ ದಡದಲ್ಲಿ ಅಪೂರ್ವವಾಗಿರತಕ್ಕಂತಹ ತಪಸ್ಸಿನಿಂದ ತೇಜೋ ನಿಧಿಯಾಗಿ ಕಂಗಳಿಸ್ತಾ ಇದ್ದ ಜೀವನ ಪೂರ್ತಿ ಮಣಿಯದೇ ಇರತಕ್ಕಂತಹ ಮನಸ್ಸು ಸಾಧಿಸತಕ್ಕಂಥ ಛಲ ಧರ್ಮದ ಸತ್ಯದ ದೈವದ ದೇವರ ನೇರಕ್ಕೆ ನಡೆಯತಕ್ಕಂಥ ನಿಶ್ಚಲತೆ ಪರಮಾತ್ಮನಿಗೆ ಸದಾ ಬಾಗಿರತಕ್ಕಂತಹ ದೇಹ ಒಳಗಣ್ಣಿನ ಒಳಗಿಂದ ಬಗೆಗಣ್ಣಿನಲ್ಲಿ ಭಗವಂತನನ್ನು ನೋಡಬೇಕು ಅನ್ನತಕ್ಕಂಥ ಕಾತರ ಹೀಗಾಗಿ ಅವನು ಧನ್ಯತೆಯ ಅದ್ಭುತವಾದ ಎತ್ತರ ಬಿತ್ತರೆಗಳನ್ನು ತಲುಪಿದ್ದ ಜೀವನ ಪೂರ್ತಿ ತಪಸ್ಸು ಮಾಡಿದ್ದ ದೇಹ ದಣದಿತ್ತು ಮನಸ್ಸು ತಣದಿತ್ತು ವೃದ್ಧನಾದ ಹಣ್ಣು ಹಣ್ಣು ಮುದುಕನಾದ ಅವನಿಗೆ ಇನ್ನು ಮುಕ್ತಿ ಲೋಕದ ಮಂಟಪಕ್ಕೆ ಪರಮಾತ್ಮ ಕರ್ಕೊಂಡು ಹೋಗಬೇಕು ಆಗ ಆ ಯಮುನಾ ನದಿಯ ದಡದಲ್ಲಿ ನದಿಯ ದಡದ ಮೇಲೆ ನೀರಿನ ಕಡೆಗೆ ದೃಷ್ಟಿ ಹಾಕಿ ಕೂತಿದ್ದಾನೆ ಕಣ್ಣು ಮುಚ್ಚಿದ್ದಾನೆ ಒಳಗಣ್ಣು ಬಿಚ್ಚಿದ್ದಾನೆ ಒಳ್ಳೆಗಣ್ಣಿನ ಒಳ್ಳೆಗಿಂದ ಪರಮಾತ್ಮನ ದರ್ಶನ ಮಾಡ್ತಿದ್ದಾನೆ ಆನಂದ ಆನಂದ ಮತ್ತು ಪರಮಾನಂದ ಆಗ್ತಾಯಿದೆ ಕಣ್ಣು ನಿಧಾನವಾಗಿ ಕಣ್ಣು ಬಿಟ್ಟ ಆಕಾಶದ ಕಡೆಗೆ ನೋಡ್ದ ಎರಡೂ ಕೈಗಳನ್ನು ಎತ್ತದ ಉದ್ಗಾರ ಮಾಡ್ತಿದ್ದಾನೆ ಸೂರ್ಯ ಭಗವಾನನಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕಾರ ಮಾಡ್ತಿದ್ದಾನೆ ಈಗ ಮುಖವನ್ನು ಕಣ್ಣನ್ನು ನದಿಯ ನೀರಿನ ಹತ್ತಿರ ತಂದ ನೀರಿನಲ್ಲಿ ನೋಡ್ತಿದ್ದಾನೆ ಪವಿತ್ರವಾಗಿರತಕ್ಕಂಥ ಭಾವನೆಗಳು ಆ ನೀರು ಯಾಕೋ ಹಾಗಾಯಿತು ನೀರು ಕದಡ್ದ ಹಾಗಾಯಿತು ನೀರಿನಲ್ಲಿ ಒಂದು ಹೆಣ್ಣು ಮೀನು ಕಾಣತು ಹೆಣ್ಣು ಮೀನಿನ ಜೊತೆ ಜೊತೆಯಲ್ಲೇ ಗಂಡು ಮೀನು ಕಾಣತೋ ಗಂಡು ಮೀನು ಹೆಣ್ಣು ಮೀನು ಲಲ್ಲೆ ಹೊಡ್ಕೊಂಡು ಪಕ್ಕ ಪಕ್ಕದಲ್ಲಿ ಇರತಕ್ಕಂಥ ಅದು ಕಣ್ಣು ಆ ಕಡೆಗೆ ಎಳಿತು ಕಣ್ಣನ್ನು ಆದೃಶ್ಯ ಸೆಳೆಕೊಳ್ಳಿತು ಒಂದು ಗಂಡು ಮೀನು ಒಂದು ಹೆಣ್ಣು ಮೀನು ನೀರಿನಲ್ಲಿ ಸ್ವಚ್ಛಂದವಾಗಿ ಆಡುತ್ತಾ ಏನು ನೀರಾಟ ಏನು ಹಾರಾಟ ಏನು ತೂರಾಟ ಏನು ಸಂತೋಷ ಪಡ್ತಾ ಇರತಕ್ಕಂಥ ಹೆಣ್ಣು ಮೀನು ಗಂಡು ಮೀನುಗಳ ಜಲಕ್ರೀಡೆಯನ್ನು ಕಣ್ಣು ನೋಡ್ತು ಋಷಿಯ ಕಣ್ಣು ಸೌಭರಿಯ ಕಣ್ಣು ನೋಡ್ತು ಆ ಕಣ್ಣಿನಿಂದ ಬುದ್ಧಿ ಈ ಕಡೆಗೆ ತಿರುಗಿತು ಬುದ್ಧಿ ತಿರುಗಿತು ಇವೆರಡು ಯಾತಿಗೆ ಏನು ಮಾಡ್ತಾಯಿದೆ ಸುಖವಾಗಿದೆಯಲ್ಲ ಆನಂದವಾಗಿದೆಯಲ್ಲ ಏನು ಭಾಗ್ಯ ಏನು ಭೋಗಭಾಗ್ಯ ಅಬೊಬ್ಬ ಏನು ಕ್ರೀಡೆ ಏನು ಜಲವಿಹಾರ ಬುದ್ಧಿ ಇವನಿಗೆ ಮತ್ತೆ ಇನ್ನೊಂದು ಚಿಂತನೆ ಕೊಡ್ತು ಅಲ್ಲ ಒಂದು ಚಳಿ ಚಿಕ್ಕ ಹೆಣ್ಣು ಮೀನು ಗಂಡು ಮೀನು ಇವೇ ಇಷ್ಟು ಸುಖವಾಗಿವೆ ಏನು ಆನಂದವಾಗಿವೆ ಇಷ್ಟ ಒಳ್ಳೆ ಕ್ರೀಡೆ ಎಂಥ ವಿಹಾರ ಏನು ಸೌಖ್ಯ ಈ ಸೌಖ್ಯ ನನಗೆ ಯಾಕೆ ಸಿಕ್ಕಲಿಲ್ಲ ತಕ್ಷಣ ಕಣ್ಣಿನಿಂದ ಏನು ನೋಡ್ದ ಬುದ್ಧಿಗೆ ಬದಲಾವಣೆ ಬುದ್ಧಿ ಅನ್ನಿಸ್ತಾ ಇದೆ ಅಪ್ಪ ನೀನು ಯಾಕೋ ಈ ಸೌಖ್ಯ ಅನುಭವಿಸ್ಲಿಲ್ಲ ಆಗ ಅವನಿಗೆ ಅನ್ನಿಸ್ತು ನಾನು ಸೌಖ್ಯ ಈ ಸೌಖ್ಯದಿಂದ ವಂಚಿತನಾಗಿಬಿಟ್ಟಿದ್ದೇನಲ್ಲ ಬೇಕು ಈ ಸೌಖ್ಯ ಒಂದು ಹೆಣ್ಣು ಒಂದು ಗಂಡನ ಮೀನು ನೀರಿನಲ್ಲಿ ಕ್ರೀಡೆ ಮಾಡ್ತಿರತಕ್ಕಂಥ ದೃಶ್ಯಕ್ಕೆ ಎಷ್ಟು ಬಲ ಇತ್ತು ಅಂದರೆ ಅದೆಷ್ಟು ಪ್ರಬಲ ಅಂತಂದರೆ ಇಂಥ ಜೀವನ ಪೂರ್ತಿ ತಪಸ್ಸು ಮಾಡಿರತಕ್ಕಂಥ ಋಷಿಯ ಮನಸ್ಸನ್ನು ಹೃದಯವನ್ನು ಕದಡಿಬಿಡತೋ ಆ ದೃಶ್ಯ ಅತ್ಯಂತ ನಿರ್ಮಲವಾಗಿರತಕ್ಕಂಥ ಯಮುನಾ ನದಿಯ ನೀರಿನಲ್ಲಿ ಇವನು ನೋಡ್ತಾ ಇದ್ದಾಗ ಇವನ ಹೃದಯ ಸಮುದ್ರ ಕಲಕಬಿಟ್ಟಿದೆ ಕದಡಿಬಿಟ್ಟಿದೆ ಆಗ ಅನ್ನಿಸ್ತು ಯಾವತ್ತಿದ್ರೂ ಮುಕ್ತಿಗೆ ಹೋಗೋದಿದ್ದೇ ಇದೆಯಲ್ಲ ಅದಕ್ಕೆ ಮುಂಚೆ ಈ ಸುಖ ಅನುಭವಿಸ್ಬಿಡೋಣ ವಿಚಿತ್ರವಾಗಿರತಕ್ಕಂತಹ ತೃಷೆ ಎದ್ದ ಬುದ್ಧನಾಗಿದ್ದೋನು ಸಿದ್ಧನಾಗಿದ್ದೋನು ಪರಮಾತ್ಮನ ಬಳಿಗೆ ಹೋಗಕ್ಕೆ ಸಿದ್ಧನಾಗಿರತಕ್ಕಂಥ ಸಿದ್ಧಿ ಪುರುಷನಾಗಿದ್ದಂಥ ತಪಸ್ವಿ ಒಂದು ಹೆಣ್ಣು ಮೀನು ಒಂದು ಗಂಡು ಮೀನು ಅವು ಅವು ಪರಸ್ಪರ ಆಟದಲ್ಲಿ ನೋಟದಲ್ಲಿ ಕೂಟದಲ್ಲಿ ಊಟದಲ್ಲಿ ಬೇಟದಲ್ಲಿ ಮಗ್ಗನವಾಗಿದ್ದನ್ನು ಕಂಡ ಕಂಡ ತಕ್ಷಣ ಎಳ್ಕೊಳ್ತು ಅದೃಶ್ಯ ದೃಶ್ಯ ಆ ತಕ್ಷಣ ಬುದ್ಧಿ ಬದಲಾವಣೆ ಆಯಿತು ಬುದ್ಧಿ ಬದಲಾವಣೆ ಆಯಿತು ಪ್ರೇರಣೆ ಆಯಿತು ಪ್ರೇರಣೆ ಆದ ತಕ್ಷಣ ಬೇಕು ಬೇಕು ಅನ್ನತಕ್ಕಂಥ ಬಯಕೆ ಬಂತು ಎದ್ದ ಎದ್ದು ನೇರ ರಾಜ ಮಾಂಧಾತ ರಾಜನ ಅರಮನೆಗೆ ಬಂದ ಸುಕ್ಕು ಹಿಡಿದಿರತಕ್ಕಂಥ ಚರ್ಮ ಬಗ್ಗಿ ಹೋಗಿರತಕ್ಕಂಥ ದೇಹ ಆ ಕೈಯಲ್ಲಿ ಊರುಗೋಲು ಇದೆ ಸಂಪೂರ್ಣ ಬಿದ್ದು ಹೋಗಿರತಕ್ಕಂಥ ಹಲ್ಲುಗಳು ಕಾಂತಿ ಹೋಗಿದೆ ತಪಸ್ಸಿನ ಶಕ್ತಿ ಒಳಗಡೆ ಇದೆ ಆ ಕುಗ್ಗುಕೊಂಡು ಬಗ್ಗುಕೊಂಡು ಬಂದ ಅರಮನೆಯ ಒಳಗಡೆ ಬಂದ ಸಿಂಹಾಸನದ ಮೇಲೆ ಮಂಡಿತನಾಗಿದ್ದಂತಹ ಮಾಂಧಾತ ರಾಜ ಎದ್ದ ಓಡಿ ಓಡಿ ಬಂದ ಇದು ಭಾಗ್ಯ ಇದು ಭಾಗ್ಯ ಎಂಥ ಮಹಾನುಭಾವರು ನಿಧಿಗಳು ನನ್ನ ಅರಮನೆಗೆ ಬಂದಿದ್ದೀರಲ್ಲ ಅಷ್ಟಾಂಗ ನಮಸ್ಕಾರ ಮಾಡ್ದ ಕೈ ಹಿಡ್ದ ಕರ್ಕೊಂಡು ಹೋದ ಅರ್ಘ್ಯ ಪಾದ್ಯ ಆಚಮನ ಸ್ವಾಗತ ಸತ್ಕಾರ ಪೂರ್ವವಾಗಿರತಕ್ಕಂಥ ರೀತಿಯಲ್ಲಿ ಗೌರವ ಮಾಡ್ದ ಮಹಾಸ್ವಾಮಿ ಜೀವನ ಪೂರ್ತಿ ಪರಮಾತ್ಮನಲ್ಲಿ ತಪಸ್ಸು ಮಾಡಿರತಕ್ಕಂಥ ತಮ್ಮಂತಹ ತೇಜು ನಿಧಿಗಳು ರಾಶಿ ನನ್ನ ಅರಮನೆಗೆ ಬಂದಿದ್ದೀರಲ್ಲ ಎಂಥ ಭಾಗ್ಯವತ್ತ ನಾನು ಏನು ಬೇಕೋ ಕೇಳಿ ಸ್ವಾಮಿ ಕೊಡ್ತೀನಿ ಅವರು ಹೇಳಿದರು ಲಜ್ಜೆ ಬಿಟ್ಟರು ನಾಚಿಕೆ ಬಿಟ್ಟರು ಕಾಮನೆಯ ಕಡೆ ಕಣ್ಣು ಹೊರಳಿತು ಅಂತಂದರೆ ಲಜ್ಜೆ ಹೋಗುತ್ತೆ ನಾಚಿಕೆ ಹೋಗುತ್ತೆ ಭಯ ಹೋಗುತ್ತೆ ಗೌರವ ಹೋಗುತ್ತೆ ಎಲ್ಲ ಹೋಗುತ್ತೆ ಎಲ್ಲ ಬಿಟ್ಟರು ನೇರ ಸ್ಪಷ್ಟ ದಿಟ್ಟವಾಗಿ ಕೇಳ್ತಾ ಇದ್ದಾರೆ ರಾಜನ ರಾಜ ನಿನಗೆ ಎಷ್ಟು ಮಕ್ಕಳು ರಾಜ ಹೇಳ್ದ ನನಗೆ ಮೂರು ಜನ ಗಂಡು ಮಕ್ಕಳು ಐವತ್ತು ಜನ ಹೆಣ್ಣು ಮಕ್ಕಳು ಮತ್ತೆ ನಾಚಿಕೆ ಬಿಟ್ಟು ಕೇಳ್ತಾ ಇದ್ದಾರೆ ಸೌಭರಿ ಋಷಿಗಳು ಐವತ್ತು ಜನ ಹೆಣ್ಣು ಮಕ್ಕಳಿದಾರಲ್ಲೋ ಅದರಲ್ಲಿ ಒಬ್ಬಳನ್ನ ನನಗೆ ಕೊಟ್ಟು ಮದುವೆ ಮಾಡಿದ್ರೆ ನಿನಗೆ ನಷ್ಟ ಆಗಲ್ವಲ್ಲ ಒಬ್ಬಳನ್ನ ಕೊಟ್ಟು ಮದುವೆ ಮಾಡೋ ಅವಕ್ಕಾದ ಆಶ್ಚರ್ಯ ಭರಿತನಾಗಿದ್ದಾನೆ ರಾಜ ಹಣ್ಣು ಹಣ್ಣು ಮುದುಕ ಹಡಿ ಮುದುಕ ವೃದ್ಧ ತಪಸ್ವಿ ಇವನಿಗೇನು ಬಂತಪ್ಪ ಈ ವಯಸ್ಸಲ್ಲ ಬಂದು ನನ್ನ ಸುರಸುಂದರಿಯಾಗಿರತಕ್ಕಂಥ ಐವತ್ತು ಜನ ಮಕ್ಕಳಲ್ಲಿ ಒಬ್ಬಳನ್ನ ಕೊಡು ಅಂತ ಕೇಳ್ತಾ ಇದ್ದಾನಲ್ಲ ಆಗ ಒಂದು ಯೋಚನೆ ಬಂತು ಐವತ್ತು ಜನದಲ್ಲಿ ಒಬ್ಬಳು ಕೊಡು ನಿನಗೇನು ನಷ್ಟ ಅಂತ ಕೇಳಿದ್ನಲ್ಲ ಐವತ್ತು ಜನ ಮಕ್ಕಳಿರ್ಬೋದು ಆದರೆ ಪ್ರತಿಯೊಬ್ಬಳು ನನ್ನ ಮಗಳೇ ಅಲ್ವಾ ಸುರಸುಂದರಿ ಕನ್ಯರು ಅವ್ರನ್ನ ಇಂಥ ಮುದುಕನೇ ಕೊಡೋದ ಆದರೆ ಕೊಡಲ್ಲ ಅನ್ನೋಕ್ಕಾಗಲ್ಲ ಮಹಾ ತಪಸ್ವಿ ತಪೋನಿಧಿ ಶಾಪಾನುಗ್ರಹ ಶಕ್ತ ಎಷ್ಟು ಶಕ್ತ ಅಂತಂದರೆ ಒಂದು ಸಲ ಕಮಂಡಳದಿಂದ ಕೈಗೆ ನೀರು ಹಾಕ್ಕೊಂಡು ಒಂದು ಸಲ ಶಾಪ ಕೊಟ್ಟಾದರೆ ಇಡೀ ರಾಜ್ಯ ಸಾಮ್ರಾಜ್ಯ ಸುಟ್ಟು ಭಸ್ಮ ಆಗುತ್ತೆ ಅಂಥ ತಪಸ್ವಿ ಕೊಡೋಲ್ಲ ಅನ್ನೋಕ್ಕಾಗಲ್ಲ ಮದುವೆ ಮಾಡ್ಕೊಡೋಕ್ಕಾಗಲ್ಲ